ಇಬ್ಬರು ಜೊತೇಲಿ ಫಿಲಮ್ ನೋಡ್ಬೇಕಂತಿದ್ದೆ, ಅವ್ರದ್ದು ಯಾವುದು ಜೊತೇಲಿ ಇದಾಗಲಿಲ್ಲ. ನಮಗೆ ಜೇಮ್ಸ್ ಅಲ್ಲಿ ಶಿವಣ್ಣನ ಮಾಡವ್ರೆ ತುಂಬ ಇಷ್ಟ ಆಯಿತು. ಈಗ ಅಪ್ಪು ಬಾಸ್ನ ಫಸ್ಟ್ ಡೇ ಫಸ್ಟು ಎಲ್ಲ ಚಿತ್ರ ನೋಡಿ ಅಂತ ಅವರೇ ಹೇಳವ್ರೆ, ಅದಕ್ಕೆ ಅವ್ರನ್ನ ಜೊತೇಲಿ ಕರ್ಕೊಂಡು ಟಿಕೆಟ್ ತಗೊಂಡು ಹೋಯ್ತಾ ಇದ್ದೀನಿ ಸರ್. ಅವ್ರಿಗೋಸ್ಕರ ಟಿಕೆಟ್ ತಗೊಂಡಿದ್ದೀನಿ ಸರ್, ಅವ್ರಿಗೊಂದು ಸೀಟ್ ಇದೆ. ಹಾಂ, ಸೀಟ್ ಮೇಲೆ ಸೀಟ್ ಮೇಲೆ ಕೂರಿಸ್ಕೊಂಡು ಅವ್ರಿಗೂ ತೋರಿಸ್ತೀನಿ ಸರ್. ಹಾಂ, ಅಣ್ಣ ಆಕ್ಟ್ರಿಕ್ ಇರೋರ್ದು ಚಿತ್ರ ಎಸ್ ಎಸ್ ಪಿ ಆಗಲಿ, ಬೈರಾಗಿ ಚೆನ್ನಾಗಿ ಓಡಲಿ, ಅಪ್ಪು ಬಾಸ್ ಅಭಿಮಾನಿಗಳೆಲ್ಲ ದಯವಿಟ್ಟು ಬಂದು ಕನ್ನಡ ಚಿತ್ರರಂಗನ ಬೆಳೆಸಲಿ ಅಂತ ಕೇಳ್ಕೊತೀನಿ ಸರ್. ಇವಾಗ ಕಳೆದ ಬಾರಿ ಭಜರಂಗಿ ಟೂರ್ ರಿಲೀಸ್ ಆಗಿತ್ತು, ಭಜರಂಗಿ ಟೂ ಆಗಿದ್ದಾಗ ಅಣ್ಣ ತೀರ್ಕೊಂಡ್ರು. ಅವಾಗ ಸಂದರ್ಭದಲ್ಲಿ ನಾವು ಫಿಲಮ್ ಸರ್ ನೋಡೋಕ್ಕೆಲ್ಲ ಬಂದ್ಬಿಟ್ಟ ಸರ್ ಈಚೆಗೆ, ಸಾತ್ ನೋಟೇಟಲ್ಲಿ ನೋಡ್ತಿದ್ದ ಬಂದು ಈಚೆಗೆ ಬಂದ್ಬಿಟ್ಟು. ಆವಾಗಿತ್ತು ನಮಗೆ ತುಂಬ ದುಃಖ ಆಯಿತು ಸರ್ ನೆನ್ಸ್ಕೊಂಡ್ರೆ. ಪ್ರತಿ ಶಿವಣ್ಣನ ಫಿಲಮ್ ಯಾವುದೇ ರಿಲೀಸ್ ಆದರೂ ಸರ್ ಅಪ್ಪು ಬಾಸ್ ಕರ್ಕೊಂಬಂದು ನಾನು ಸಿನಿಮಾ ನೋಡ್ತೀವಿ ಸರ್. ನನ್ನ ಜೊತೆನೇ ಅವರು ಸರ್, ಯಾವತ್ತೂ ನನ್ನ ಮನಸ್ಸಲ್ಲಿ ಇದ್ದಾರೆ ಅವರು, ನನ್ನ ಆಲ್ಟಲ್ಲಿ ಬೆರ್ತಿದ್ದಾರೆ ಸರ್. ಕರ್ಕೊಂಡು ಸಿನಿಮಾ ಫುಲ್ ನೋಡಿಸ್ತೀನಿ, ಫುಲ್ ತೋರಿಸ್ತೀನಿ ಸರ್. ತೋರಿಸ್ಕೊಂಡು ನನ್ನ ಮನೆಗೆ ನಾನು ಕರ್ಕೊ, ನನ್ನ ಮನೇಲಿ ಯಾವತ್ತೂ ಇರ್ತಾರೆ ಸರ್. ನನ್ನ ಮನೆ ದೇವರು ಆರಾಧ್ಯ ದೈವ ಅವರು. ಎಷ್ಟು ಮಿಸ್ ಮಾಡ್ಕೊತೀರಾ ಈಗ ಸರ್? ತುಂಬ ಮಿಸ್ ಆಯಿತು ಸರ್, ಹೇಳ್ಕೊಳಕ್ಕಾಯ್ತಲ್ಲ ಹೇಳ್ಕೊಳಕ್ಕಾಯ್ತಲ್ಲ ಸರ್, ಅದು ತುಂಬ ನೋವಾಯ್ತೈತೆ. ಅವ್ರು ಇದ್ದಿದ್ರೆ ನಮಗೆ ಇನ್ನೂ ಎಲ್ಲ ಒಂದು ಸಿನಿಮಾಗಳು ನೋಡ್ಬೇಕಾದ್ರೆ ಸರ್ ಅವ್ರು ನೆನ್ಸ್ಕೊಂಡು ನೋಡ್ತಿದ್ದು. ಈಗ ಅವ್ರು ಇಲ್ಲ ಅಂದ್ರೆ ತುಂಬ ದುಃಖ ಆಯ್ತೈತೆ. ಅಣ್ಣನ ಸಿನಿಮಾನ ಅವ್ರ ಜೊತೇಲಿ ಕುಂತ್ಕೊಂಡು ನೋಡಬೇಕು ಅಂತ ನಮಗೂ ಆಸೆ ಆಗೈತೆ. ಅಪ್ಪ ಅಣ್ಣನ ಜೊತೆ ನೋಡ್ತೀವಿ ಸರ್. ಮೋಹನ್ ಅಂತ ಸಾತ್ನೂರು. ಹೋಗಿ ಒಳಗಡೆ ಅದು ಬೇರೆ ನಿಮ್ಮ ಕೊನೆ ದಿನ ನಾವು ಬಂದ್ಬಿಡ್ತೀವ.